दिन दिन हाँ प्लस ओबेसिटी दिन दिन जास्ती एंड स्मोकिंग आल्कोहल कंसम्पशन दिन दिन जास्ती स्पेशली टोबैको च्यूएबल टोबैको इबूद अथवा स्मोकिंग टोबैको यूजुअली रियली अबाउट वन थर्ड ऑफ द कैंसर्स आर बिकॉज़ ऑफ टोबैको अदर जो ब्रेस्ट कैंसर दिन दिन जास्ती आगता है स्पेशली यंगर वुमन जास्ती आगता है रीजन ऐन हिंदे मेनार्के आता एजु हद्नाक वर्ष इतु हम हनर्ष वर्ष अंड सुमार हेण्मक्कळु बेग मक्कळु माड्कोतल्ल मदुवेयादरू माड्कोतल्ल मदुवेनु लेट माड्कोतारे यूजुअली पीपल हू हैव चिल्ड्रन बियॉन्ड 32 35 इरुवंतवरिगे हार्मोन लेवल जास्ती इरुत्ते ई 10 रिंद 30 वर्ष अंद्रे 25 वर्ष हई सर्क्युलेटिंग हार्मोन लेवल इस अ रूट कॉज बंदु इदर जोतेगे ओत्तडनु तुंबाने जास्ती आगुत्तदे ई हेण्मक्कळल्ली स्मोकिंग आल्कोहल तुंबाने जास्ती आगुत्तदे इंडियादल्ली ಇದು ನಮ್ಮ ಟ್ರೆಡಿಷನ್ ಅಲ್ಲ ಆಮೇಲೆ ಪಾಶ್ಚಾತ್ಯ ಫುಡ್ ಹ್ಯಾಬಿಟ್ಸು ಈ ವೆಸ್ಟರ್ನ್ ಫುಡ್ ಹ್ಯಾಬಿಟ್ಸ್ ಎಸ್ಪೆಷಲಿ ಈ ಪಿಜ್ಜಾ ಬರ್ಗರು ರೆಡ್ ಮೀಟ್ ಕನ್ಸಂಪ್ಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ ಈ ಫಾಸ್ಟ್ ಫುಡ್ಡಲ್ಲಿ ಡೆಲಿವರಿ ಮಾಡೋದ್ರಲ್ಲಿ ಅವೆಲ್ಲ ರೆಡ್ ಮೀಟ್ ಕನ್ಸಂಪ್ಷನ್ ಕಡಿಮೆ ಮಾಡಬೇಕು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ವೈಟ್ ಮೀಟ್ ಇಸ್ ಗುಡ್ ಫಿಶ್ ಚಿಕನ್ ಅಂತ ಅದು ಇಸ್ ಗುಡ್ ಬಟ್ ರೆಡ್ ಮೀಟ್ ಇಸ್ ಬ್ಯಾಡ್ ಫಾರ್ ಹೆಲ್ತ್ ಒಂದು ಇದರ ಜೊತೆಗೇ ಈ ರೈಸ್ ಒಬೆಸಿಟಿ ಲೆವೆಲ್ಲು ಇನ್ನೊಂದು ನಾಟ್ ಓನ್ಲಿ ಕ್ಯಾನ್ಸರ್ ಈವನ್ ಡಯಾಬಿಟಿಸ್ಗೂ ಮಾರ್ಕ ಇದು ಬಿ ಪಿ ಶುಗರ್ಗೂ ತುಂಬ ಮಾರ್ಕ್ ಆಗುತ್ತೆ ಅದು ಹಾಗಾಗಿ ಇದನ್ನು ಒಬೆಸಿಟಿನ ಮಾಡಿ ಫಿಸಿಕಲ್ ಆ್ಯಕ್ಟಿವಿಟಿ ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಒಂದು 60% ಆಗೋಷ್ಟು ವೆಜಿಟೇರಿಯನ್ ಡಯಟ್ ಸ್ಪೆಷಲಿ ಬಾಯ್ಲ್ಡ್ ವೆಜಿಟೇಬಲ್ಸು ರಾ ವೆಜಿಟೇಬಲ್ಸು ತಿನ್ನೋದ್ರಿಂದ ಕನ್ಸಂಪ್ಷನ್ ಆಫ್ ಲೆಸ್ ಕ್ಯಾಲರೀಸ್ ಅಂದರೆ ರೈಸ್ ಕನ್ಸಂಪ್ಷನ್ ಕ್ವಾಂಟಿಟಿ ಕಡಿಮೆ ಮಾಡಬೇಕು ವೆಜಿಟೇಬಲ್ ಜಾಸ್ತಿ ಮಾಡಬೇಕು ಈಗ ನೀವು ಚೈನೀಸ್ ನೋಡಿರ್ಬೋದು ನೀವು ಬಹುಶಃ 10 ಕಪ್ ಇದ್ದರೆ ಅದರಲ್ಲಿ 8 ಕಪ್ ಬರೀ ವೆಜಿಟೇಬಲ್ ಇರುತ್ತೆ 1 ಕಪ್ ಮಾತ್ರ ರೈಸ್ ಇರುತ್ತೆ ಅದು ನಮ್ಮಲ್ಲಿ ಹಂಗಿಲ್ಲ ನಮ್ಮಲ್ಲಿ ರಿವರ್ಸ್ ಅದು ತಪ್ಪು ಅದನ್ನು ಮಾಡಬಾರ್ದು ಒಂದು ಆಮೇಲೆ ಯಾವುದೂ ಒಂಥರ ಯಾವುದಾದ್ರೂ ಒಂಥರ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಏನಿಲ್ಲ ಅಂದರೆ ಬೆಸ್ಟ್ ಅಂದರೆ ವಾಕಿಂಗ್ ವಾಕಿಂಗ್ ಇಸ್ ದ ಬೆಸ್ಟ್ ಒಂದು ಅಟ್ಲೀಸ್ಟ್ ಡೈಲಿ ಒಂದು 3-4 ಕಿಲೋಮೀಟರ್ಸ್ ವಾಕ್ ಮಾಡೋದ್ರಿಂದ ಬ್ಲಡ್ ವೆಸಲ್ ಡೈಲೇಟ್ ಆಗಿ ಸ್ವೆಟ್ ಆಗಬೇಕು ದಿನಕ್ಕೆ ಒಂದ್ಸಲ ದಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಈಗಾಗಲೇ ನಮ್ಮ ಗುಲ್ಬರ್ಗದಲ್ಲಿ 100 ಬೆಡ್ ಹಾಸ್ಪಿಟಲ್ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಇನ್ಕ್ಲೂಡಿಂಗ್ ಸರ್ಜರಿ ರೇಡಿಯೋಥೆರಪಿ ಕೀಮೋಥೆರಪಿ ನಡೀತಾ ಇದೆ ಅದ್ರ ಜೊತೆಗೆ ತುಮಕೂರಲ್ಲಿ ಆಗಲೇ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಶಿವಮೊಗ್ಗದಲ್ಲಿ ಇನ್ನೇನು ಒಂದು 2-3 ತಿಂಗಳಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಮೈಸೂರಿಗೆ ಲಾಸ್ಟ್ ಇಯರ್ ಅನೌನ್ಸ್ ಮಾಡಿದರು ಅನ್ಫಾರ್ಚುನೇಟ್ಲಿ ಕೋವಿಡಿಂದ ಅದನ್ನೇನು ಮಾಡೋಕ್ಕಾಗಲಿಲ್ಲ ಈ ವರ್ಷ ಮೈಸೂರು ಮತ್ತು ಹುಬ್ಳಿಗೆ ಪ್ರಸ್ತಾವ ಸಲ್ಲಿಸಿದ್ದೀವಿ ಬಹುಶಃ ಹುಬ್ಳಿ ಅದು 2 ಸ್ಟಾರ್ಟ್ ಆಗ್ತದೆ ಹೀಗೆ ಹಂತವಾಗಿ ಏನಾಗುತ್ತೆ ಇದ್ರ ಜೊತೆಗೆ ಸ್ಮಾಲ್ ಸ್ಮಾಲ್ ಡಿಸ್ಟ್ರಿಕ್ಟ್ಸಲ್ಲೆಲ್ಲ ಈಗ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಈ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗೋದ್ರಿಂದ 10 ಮ್ಯಾಮೋಗ್ರಾಮ್ ಮಿಷಿನ್ಸು ಅಕ್ರಾಸ್ ಕರ್ನಾಟಕ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಐದರ್ ಮೆಡಿಕಲ್ ಕಾಲೇಜ್ ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸಲ್ಲಿ ಆಮೇಲೆ 3 ಬಸ್ಸುಗಳು ಸುಸಜ್ಜಿತವಾದ ಬಸ್ಸುಗಳು ಅದರಲ್ಲೇ ಅಲ್ಟ್ರಾಸೌಂಡು ಎಕ್ಸ್ರೇ ಮ್ಯಾಮೋಗ್ರಾಮು ಬ್ಲಡ್ ಟೆಸ್ಟ್ ಎಲ್ಲ ಇರುವಂಥದ್ದು ಈ ಬಿಯಾಂಡ್ ತಾಲೂಕಾ ಹೋಬ್ಳಿ ಪ್ಲೇಸಿಂದ ರಿಮೋಟ್ ಪ್ಲೇಸ್ಗೆ ಅಂದರೆ ಹಳ್ಳಿಗಾಡು ಪ್ರದೇಶಗಳಿಗೆ ಹೋಗಿ ಅಲ್ಲಿಂದನೇ ಅದನ್ನು ಚೆಕ್ ಮಾಡಿ ಏನಾದರೂ ಮಾಹಿತಿ ಇದ್ದ ತೊಗೊಂಡು ಅವ್ರಿಗೆ ಅರಿವು ಮೂಡಿಸ್ಲಿಕ್ಕೆ ಅದನ್ನು ಮಾಡ್ತಾಯಿದ್ದಾರೆ ಸರ್ಕಾರ ಭಾದಷ್ಟು ಕಾರ್ಯಕ್ರಮಗಳು ಮಾಡಿದರು ಈ ಓನ್ಲಿ ಪ್ರಾಬ್ಲಮ್ ಇಸ್ ಕೋವಿಡಿಂದ ಸ್ವಲ್ಪ ಹಿಂದಕ್ಕೆ ಹೋಯ್ತು ಎಲ್ಲನೂ ಅದರ್ವೈಸ್ ಫುಲ್ಲಿ ಎಲ್ಲ ಥಿಂಗ್ಸ್ ಆರ್ ಕಮಿಂಗ್ ಟು ಕಂಟ್ರೋಲ್ ನಾವು ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಕಡೆಯಿಂದೆಲ್ಲ ಪ್ರಸ್ತಾವ ಬಂದಿದೆ ಮಾಡಬೇಕು ಅಂತ ಬಟ್ ಎಲ್ಲ ಕಡೆ ಮಾಡೋದ್ರಿಂದ ನಮ್ಮ ಪೇರೆಂಟ್ ಯೂನಿಟ್ ಕೊಲ್ಯಾಪ್ಸ್ ಆಗುತ್ತೆ ನಾವು ಡಿಸೈಡ್ ಮಾಡೋದ್ರಿಂದ 4 ರೀಜನಲ್ ಐ ಮೀನ್ ರೆವಿನ್ಯೂ ಡಿವಿಷನ್ಸ್ ಸ್ಪೆಷಲಿ ಮೈಸೂರು ಬೆಂಗಳೂರು ಬಿಟ್ಟರೆ ಮೈಸೂರು ಬೆಳಗಾಂ ಬದಲಿಗೆ ಹುಬ್ಳಿ ಮಾಡ್ತಾರೆ ಪ್ಲಸ್ ಗುಲ್ಬರ್ಗದಲ್ಲಿ ಆಲ್ರೆಡಿ ಇದೆ ಸೋಮವಾರ 1800 ರಿಜಿಸ್ಟ್ರೇಷನ್ಸ್ ಆಗಿದೆ ಅಫಿಷಿಯಲಿ ಮಾಡೋರು ಅನ್ಅಫಿಷಿಯಲಾಗಿ ವಿತೌಟ್ ಫೈಲ್ ಬರುವಂಥವ್ರು ಇನ್ನೊಂದು 100 ಜನ ಇರ್ತಾರೆ ಸೊ ದಿನಕ್ಕೆ 2000 ಜನ ಬರುವಂಥವ್ರನ್ನ ಮ್ಯಾನೇಜ್ ಮಾಡೋದು ಸುಲಭ ಇಲ್ಲ ಒಂದೇ ಶೆಲ್ಟರ್ಲ್ಲಿ ಈಗ ಬೆಡ್ಸ್ ಅಂತೂ ಒಂದು 100 ರಿಂದ 200 ಬೆಡ್ ಜಾಸ್ತಿ ಮಾಡಕ್ಕೆ ಕೊಟ್ಟಿದ್ದೀವಿ ನಾವು ಇನ್ನೇನು ಮೋಸ್ಟ್ಲಿ ಇನ್ನೊಂದು 1-2 ವೀಕ್ಸಲ್ಲಿ ಆಗುತ್ತೆ ಅದನ್ನು ಆಮೇಲೆ ಧರ್ಮಶಾಲೆಗಳು 2 ಇದ್ದು 1 ರಿನೋವೇಷನ್ ನಡೀತಾ ಇದೆ ಸ್ವಲ್ಪ ಮಟ್ಟಿಗೆ ಭಾಳ ಸುಸಜ್ಜಿತವಾಗಿ ಮಾಡ್ತಾ ಇದ್ವಿ BBMPಯಿಂದ ಮಾಡ್ಕೊಡ್ತಾ ಇದ್ದಾರೆ ಭಾಳ ಚೆನ್ನಾಗಿ ಮಾಡ್ತಾ ಇದ್ವಿ ಹೀಗೇ ಹೊರಗಡೆ ರೀಜನಲ್ ಸೆಂಟರ್ಸ್ ಎಲ್ಲ ಮಾಡೋದ್ರಿಂದ ನಮ್ಮ ಒತ್ತಡ ಕಮ್ಮಿ ಆಗುತ್ತೆ ವಿ ಶುಡ್ ಕಾನ್ಸಂಟ್ರೇಟ್ ಮೋರ್ ಆನ್ ರಿಸರ್ಚ್ ಆ್ಯಂಡ್ ಅಡ್ವಾನ್ಸ್ಡ್ ಥೆರಪಿ ಲೈಕ್ ಸಪೋಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇದೆ ನಮ್ಮಲ್ಲಿ ಈಗ ಬೇರೆ ಏನಾದರೂ ಅಡ್ವಾನ್ಸ್ ಥೆರಪಿ ಇರ್ಬೋದು ರೀಕನ್ಸ್ಟ್ರಕ್ಷನ್ಸು ಮೈಕ್ರೋವಾಸ್ಕ್ಯುಲರ್ ಸರ್ಜರಿ ಇಂಥದ್ದನ್ನೆಲ್ಲ ನಾವು ಜಾಸ್ತಿ ಮಾಡಿ ಬೇರೆ ರೆಗ್ಯುಲರ್ ಸರ್ಜರೀಸ್ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಮಾಡೋದ್ರಿಂದ ನಮ್ಮ ಒತ್ತಡ ಕಮ್ಮಿ ಆಗುತ್ತೆ ಇವಾಗ ನಾವು ಅದನ್ನ ಸ್ಪೆಷಾಲಿಟಿ ಬ್ಲಾಕ್ ಒಂದು ಬಸಾದ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಅಂದರೆ ಅಫೋರ್ಡಬಲ್ ಪೇಷೆಂಟ್ಗೆ ಸಪರೇಟ್ ಜಾಗ ಮಾಡಿ ಅದನ್ನು ಬೈಫರ್ಕೇಟ್ ಮಾಡಿ ಅಲ್ಲಿ ಇನ್ಕಮ್ ಜನರೇಟ್ ಮಾಡಿ ಜಾಸ್ತಿ ಮಾಡಿದ್ರೆ ಇನ್ಕಮ್ ರೆವಿನ್ಯೂ ಜಾಸ್ತಿ ಆಗುತ್ತೆ ಆಮೇಲೆ ಹಾಸ್ಪಿಟಲ್ ಇನ್ಕಮ್ ಜಾಸ್ತಿ ಆಗುತ್ತೆ ರೆವಿನ್ಯೂ ಜಾಸ್ತಿ ಆಗುತ್ತೆ ಹಾಗಾಗಿ ನಮ್ಮಲ್ಲಿ ಬರುವಂಥವ್ರು 90%ವರೆಗೆ ಎಲ್ಲ ಫಸ್ಟ್ ಲೈನ್ ಥೆರಪಿ ಫ್ರೀನೇ ಇರುತ್ತೆ ಆಪರೇಷನ್ ಇರ್ಬೋದು ರೇಡಿಯೋಥೆರಪಿ ಕೀಮೋಥೆರಪಿ ಆಲ್ ದಟ್ ದೇ ನೀಡ್ ಟು ಬ್ರಿಂಗ್ ಇಸ್ ಅ BPL ಕಾರ್ಡ್ ಅವ್ರು BPL ಕಾರ್ಡ್ ತಂದು ಅಥವಾ ಇಲ್ಲ ಅಂತೊಂದು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ತಂದ್ರೂ ಸಾಕು ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ ನಾವು ಮಾಡ್ಕೊಡ್ಬೋದು ಫ್ರೀ ಆಗಿ ಲೀಸ್ಟ್ ವಿ ಆರ್ ಸೀನ್ ವಾಸ್ 50 ಪರ್ ಡೇ ಬಟ್ ಈಗ ಇತ್ತೀಚೆಗಂತೂ ಫ್ಲಡ್ಡೆಡ್ ಇನ್ಫ್ಯಾಕ್ಟ್ ಲಾಸ್ಟ್ ಒಂದು ತಿಂಗಳಿಂದ ಅಂತೂ ತುಂಬ ಹೋಗ್ಬಿಟ್ಟಿದ್ದಾರೆ ನಮಗಂತೂ ಅದನ್ನು ಸ್ಪಂದಿಸೋದು ಕಷ್ಟ ಆಗುತ್ತೆ ಜನಗಳು ಅರ್ಥ ಮಾಡ್ಕೊಳ್ಳಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಸ್ ನಾಟ್ ಲೈಕ್ ಅದರ್ ಟ್ರೀಟ್ಮೆಂಟ್ ವೇರ್ ಒಂದು ಟ್ಯಾಬ್ಲೆಟ್ ಕೊಟ್ಟು ಮನೆ ಕಳ್ಸೋಕ್ಕಾಗಲ್ಲ ಅದನ್ನು ಕಂಪ್ಲೀಟ್ ಅವಾಲ್ಯೂಯೇಟ್ ಮಾಡಬೇಕು ಅಷ್ಟು ಜನಕ್ಕೂ ಈಕ್ವಲ್ ಟ್ರೀಟ್ಮೆಂಟ್ ಕೊಡಬೇಕು ಸ್ಕ್ಯಾನ್ ಮಾಡಬೇಕು ಮಾಲಿಕ್ಯುಲರ್ ಬಯಾಲಜಿ ಟೆಸ್ಟ್ ಮಾಡಬೇಕು ಬಯಾಪ್ಸಿ ಮಾಡಬೇಕು ಪ್ರೂವ್ ಮಾಡಬೇಕು ಕಾಯಕ್ಕೆ ಜನ ರೆಡಿ ಇರಲ್ಲ ಸ್ವಲ್ಪ ಇಷ್ಟು ಜನ ಮ್ಯಾನೇಜ್ ಮಾಡ್ತೀವಿ ನಮ್ಮಲ್ಲಿ ಯಾರೇ ಬಂದರೂ
ಟ್ರೀಟ್ಮೆಂಟ್ ಇಲ್ಲದೆ ಹೋಗಲ್ಲ, ದುಡ್ಡು ಇರಲಿ ಬಿಡಲಿ ಟ್ರೀಟ್ಮೆಂಟ್ ಇಲ್ಲದೆ ಹೊರಗೆ ಹೋಗಲ್ಲ ಒಂದು. ಎರಡನೇದು ನಮ್ಮ ಆದ್ಯತೆ ಸರ್ಕಾರದ ಗೋಲ್ ಏನಂದರೆ ಮೇಕ್ ಅಫೋರ್ಡಬಲ್ ಟು ಎವ್ರಿ ಸೆಕ್ಟರ್ ಆಫ್ ದ ಸೊಸೈಟಿ, ಎಲ್ಲರಿಗೂ ಅವೈಲೇಬಲ್ಟಿ ಇರಬೇಕು ಕ್ಯಾನ್ಸರ್ ಟ್ರೀಟ್ಮೆಂಟ್, ಯಾರಿಗೂ ಇಲ್ಲ ಅಂತ ಹೇಳಬಾರ್ದು ಅಂತ. ಈ ರೆಡ್ ಮೀಟ್ ಕನ್ಸಂಪ್ಷನ್ ಕಡಿಮೆ ಮಾಡಿ, ಒಬೆಸಿಟಿ ಕಡಿಮೆ ಮಾಡಿ, ಬಟ್ ಈ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಈ ಕೋವಿಡ್ ಪ್ಯಾಂಡಮಿಕಲ್ಲಿ ಸರ್ವೈವ್ ಆಗಿದ್ದೇ ಒಂದು ದೊಡ್ಡ ಒಂದು ಭಾಗ್ಯ ಅಂತ ಹೇಳ್ಕೊಂಡು, ಆರೋಗ್ಯವೇ ಭಾಗ್ಯ ಅಂತ ನಾನು ಹೇಳೋದು. ಅದನ್ನು ಮೇಯ್ನ್ ನಾವು ಆದ್ಯತೆ ಕೊಡಬೇಕಾಗಿರೋದು ಆರೋಗ್ಯಕ್ಕೆ. ನಾನು ಕೇಳಿದ್ರೆ ಆರೋಗ್ಯ ಫ್ಯಾಮಿಲಿ ಕಮ್ಸ್ ಫಸ್ಟ್, ದೆನ್ ನೆಕ್ಸ್ಟ್ ಕಮ್ಸ್ ಎವ್ರಿಥಿಂಗ್. ಒಂದು ಇದೊಂದು ಅದ್ರ ಜೊತೆಗೆ ಆದಷ್ಟೂ ಈ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಯಾವುದಾದ್ರೂ ಸಿಂಪ್ಟಮ್ ಬಂದರೆ ತಕ್ಷಣ ಹೋಗಿ ಅದನ್ನು ಪರೀಕ್ಷೆ ಮಾಡಿಸಿ. ಇದನ್ನು ಮಾಡಲ್ಲ ನಮ್ಮ ದೇಶದಲ್ಲಿ, ಸುಮಾರಷ್ಟು ನೆಪ ಹೇಳ್ತಾರೆ, ಏನೋ ಒಂದು ಕತೆ ಹೇಳ್ತಾರೆ. ಅದನ್ನು ಮಾಡೋಕೆ ಹೋಗ್ಬಿಡಿ. ಆರೋಗ್ಯವೇ ಭಾಗ್ಯ, ತಕ್ಷಣ ಯಾವುದೇ ಸಿಂಪ್ಟಮ್ ಇರ್ಬೋದು, ಜ್ವರ ಇರ್ಬೋದು, ಮೈಕೈ ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಕಾಫ್ ಇರ್ಬೋದು, ತಕ್ಷಣ ಅದನ್ನು ತೋರಿಸಿ ಅದನ್ನು ಎವಾಲ್ಯೂಟ್ ಮಾಡಿಸ್ಬೇಕು.